ಹೇಳಿದರು. ಅದರ ನಂತರ ಆ ಸಾಹಿತ್ಯ ಎಂಬತಕ್ಕಂಥದ್ದು, ಆ ಕವಿತಾಶಕ್ತಿ ಎಂಬತಕ್ಕಂಥದ್ದು ಆ ಶಂಕರರಲ್ಲಿ ಹೇಗಿತ್ತು ಅಂತನ್ನುವುದನ್ನು ನಾವು ಎಷ್ಟು ವಿವರಿಸಿದರೂ ಸಾಲದು. ಮೊನ್ನೆ ನಿನ್ನೆ ಶಿವಾನಂದ ಹರಿ ಬಗ್ಗೆ ಆ ವಿಶ್ವನಾಥ ಭಟ್ರು ಹೇಳಿದರು, ಇವತ್ತು ಸೌಂದರ್ಯ ಲಹರಿನ ಕುಟುಂಬ ಶಾಸ್ತ್ರಿಗಳು ಉದ್ಧಾರ ಮಾಡಿದರು. ಇಂತಹ ಎಷ್ಟೋ ಸ್ತೋತ್ರಗಳು, ಆ ಸ್ತೋತ್ರಗಳು ಅಂತಂದರೆ ಬರೀ ವರ್ಣನೆ ಮಾತ್ರ ಅಲ್ಲ, ಅದ್ಭುತವಾದ ಕಲ್ಪನೆಗಳು. ಕವಿಗೆ ಇರತಕ್ಕಂಥದ್ದು ಏನು ಅಂತಂದರೆ ಒಂದು ಅದ್ಭುತವಾದ ಕಲ್ಪನೆ, ಒಂದು ಸಣ್ಣ ವಿಷಯಕ್ಕೆ ಒಂದು ಕಲ್ಪನೆಯನ್ನು ಮಾಡ್ತಾನೆ ಕವಿ. ಕವಿ ಕ್ರಾಂತದರ್ಶಿ ಅಂತ ಹೇಳಿ ಅದ್ಭುತವಾದ ಕಲ್ಪನೆ ಮಾಡ್ತಾನೆ. ಆ ಶಕ್ತಿ ಶಂಕರರಲ್ಲಿ ಅಪಾರವಾಗಿತ್ತು. ಒಂದು ಉದಾಹರಣೆ ಕೊಡ್ತೀನಿ. ಈಶ್ವರನಿಗೆ ನೀಲಕಂಠ ಅಂತ ಹೆಸರು. ಅವನು ವಿಷವನ್ನು ನುಂಗಿದ, ಆ ವಿಷ ಕಂಠದಲ್ಲೇ ಇತ್ತು, ಗಂಟ್ಲಲ್ಲೇ ಇತ್ತು, ಕೆಳಗೂ ಹೋಗಿಲ್ಲ ಹೊರಗೂ ಬರಲಿಲ್ಲ. ಅದಕ್ಕೆ ಶಂಕರರು ಒಂದು ಕಲ್ಪನೆ ಮಾಡಿದರು, ಅದ್ಭುತವಾದ ಕಲ್ಪನೆ. ಆ ವಿಷ ಒಳಗೆ ಯಾಕೆ ಹೋಗಿಲ್ಲ, ಹೊರಗೆ ಯಾಕೆ ಹೋಗಿಲ್ಲ ಅಂತಂದರೆ, ಸಂಭ್ರಾಂತಾಯ ಶಿವಾಯ, ಈಶ್ವರನ ಶರೀರದಲ್ಲಿ ಅರ್ಧ ಶರೀರದಲ್ಲಿ ಪಾರ್ವತಿ ಇದ್ದಾಳೆ ಎಂಬುದು ಪುರಾಣಗಳಲ್ಲಿ ಇರತಕ್ಕಂಥ ವಿಚಾರ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ಈಶ್ವರನ ಶರೀರದಲ್ಲಿ ಅರ್ಧ ಶರೀರದಲ್ಲಿ ವಿಷ್ಣು ಇದ್ದ ಎಂಬುದು ಇನ್ನೊಂದು ಪೌರಾಣಿಕವಾದಂತಹ ಒಂದು ವಿಚಾರ. ಹಾಗಾಗಿ ಈಶ್ವರನ ಶರೀರದಲ್ಲಿ ಅರ್ಧ ಶರೀರದಲ್ಲಿ ಪಾರ್ವತಿ ಇದ್ದಾಳೆ, ಅರ್ಧ ಶರೀರದಲ್ಲಿ ವಿಷ್ಣು ಇದ್ದಾನೆ ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಒಂದು ಕಲ್ಪನೆ ಮಾಡಿದರು. ಸಂಭ್ರಾಂತಾಯ ಶಿವಾಯ, ಆ ಈಶ್ವರ ಆ ಹಾಲಾಹಲವನ್ನು ಬಾಯಲ್ಲಿ ಇಟ್ಕೊಂಡ ಕೂಡಲೇ ಒಂದು ಬದಿಯಲ್ಲಿದ್ದ ಪಾರ್ವತಿಗೆ ಒಂದು ರೀತಿಯಾದ ಹೆದರಿಕೆಯಾಯಿತು, ಇನ್ನೊಂದು ಬದಿಯಲ್ಲಿರುವ ವಿಷ್ಣುವಿಗೆ ಇನ್ನೊಂದು ರೀತಿಯಾದ ಹೆದರಿಕೆಯಾಯಿತು. ಏನು ಹೆದರಿಕೆಯಾಯಿತು ಅಂತಂದರೆ, ಆ ಪಾರ್ವತಿಗೆ ಆ ಹಾಲಾಹಲ ವಿಷ ಈಶ್ವರನ ಹೊಟ್ಟೆ ಒಳಗೆ ಹೋದರೆ ಅವನಿಗೆ ಎಲ್ಲಿ ಅಪಾಯ ಬರುತ್ತೇನೋ ಅಂತ ಅವಳಿಗೆ ಹೆದರಿಕೆಯಾಯಿತು. ಅದು ಹೆಂಗಸರಿಗೆ ತನ್ನ ಪತಿಯ ಬಗ್ಗೆ, ತನ್ನ ಪತಿಗೆ ಯಾವ ರೀತಿಯಾಗಿಯೂ ತೊಂದರೆಯಾಗಬಾರದು, ತನ್ನ ಪತಿ ಸರ್ವದಾ ಕ್ಷೇಮದಿಂದಿರಬೇಕು ಅಂತನ್ನುವುದು ಒಬ್ಬ ನಾರೀಮಣಿ, ಒಬ್ಬ ಪತಿವ್ರತೆಯ ಮನಸ್ತತ್ವ. ಭಾರತೀಯ ನಾರೀಮಣಿಯ ಪತಿ ಮನಸ್ತತ್ವವನ್ನು ಆ ಪಾರ್ವತಿಯಲ್ಲಿ ಅಧ್ಯಾರೋಪಿಸಿ ಶಂಕರರು, ಆ ಪಾರ್ವತಿ ಆ ಹಾಲಾಹಲ ವಿಷ ಒಳಗೆ ಹೋಗಬಾರದು ಅನ್ನೋದಕ್ಕೋಸ್ಕರವಾಗಿ ನೀನು ಹೊರಟೋಗು ಹೊರಟೋಗು ಅಂತ ಆ ವಿಷಕ್ಕೆ ಹೇಳ್ತಾ ಇದ್ದ, ಹೊರಗೆ ಹೊರಟೋಗು ಹೊರಗೆ ಹೊರಟೋಗು ಅಂತ. ಸಂಭ್ರಾಂತಾಯ ಶಿವಾಯ ಪತಿ ವಿಲಯ ಭಿಯ, ಪತ್ಯು ವಿಲಯ ಸ್ಯಾದಿತಿ ಭಿಯ ಸಂಭ್ರಾಂತ ಶಿವ. ಸಂಭ್ರಾಂತಾಯ ಶಿವಾಯ ಪತಿ ವಿಲಯ ಭಿಯ, ಇನ್ನು ವಿಷ್ಣುವಿಗೇನು ಅಂತ, ವಿಷ್ಣುವಿಗೆ ಆ ಹೆದರಿಕೆ ಇಲ್ಲ. ಈ ಹಾಲಾಹಲ ಈಶ್ವರನ ಒಳಗೆ ಹೋದರೆ ಅವನಿಗೇನಾಗೋದಿಲ್ಲ ಅಂತ ಗೊತ್ತು. ಆದ ಅದೇನಾದರೂ ಹೊರಗೆ ಹೋದರೆ ಇಡೀ ಜಗತ್ತು ಭಸ್ಮವಾಗುತ್ತೆ, ಆದ್ರೆ ಅದು ಹೊರಗೆ ಹೋಗಬಾರದು. ಸರ್ವಲೋಕೋಪತಾಪಾತ್ ಸಂವಿಘ್ನಸ್ಯಾಪಿ ವಿಷ್ಣೋ, ವಿಷ್ಣುವಿನ ಭಯ ಏನಂದ್ರೆ ಇದು ಹೊರಗೆ ಹೋದರೆ ಈ ಸಮಸ್ತ ಜಗತ್ತು ಭಸ್ಮವಾಗುತ್ತೆ, ಅದು ಇದು ಹೊರಗೆ ಹೋಗಬಾರದು ಅಂತೇಳಿ. ಆದ್ದರಿಂದ ವಿಷ್ಣು ಏನು ಮಾಡ್ತಿದ್ದ, ಒಳಗೆ ಹೋಗು ಒಳಗೆ ಹೋಗು ಅಂತಿದ್ದ ಅವನು. ಪಾರ್ವತಿ ಹೊರಗೆ ಹೋಗು ಹೊರಗೆ ಹೋಗು ಅಂತಿದ್ದಳು ಪಾರ್ವತಿ. ಸಂಭ್ರಾಂತಾಯ ಶಿವಾಯ ಪತಿ ವಿಲಯ ಭಿಯ,
ಸರ್ವಲೋಕೋಪತಾಪಾತ್ ಸಂವಿಘ್ನಸ್ಯಾಪಿ ವಿಷ್ಣೋ ಸರಭಸಂ ಉಭಯೋ ವಾರಣ ಪ್ರೇರಣಾಭ್ಯಾಂ ಮಧ್ಯೆ ತ್ರೈಸಂಕವೀಯಾಂ ಅನುಭವತಿ ದಶಾಂ ಯತ್ರ ಹಾಲಾಹಲೋಷ್ಮ ಸೋಯಂ ಸರ್ವಾಪದಾಂ ನ ಶಮಯತು ನಿಚಯಂ ನೀಲಕಂಠಸ್ಯ ಕಂಠ. ಇದು ಎಂತಹ ಕಲ್ಪನೆ! ಯಾವ ಕಾಳಿದಾಸ, ಯಾವ ಶ್ರೀಹರ್ಷ, ಯಾವ ಭವಭೂತಿ, ಯಾವ ಮಾಘ, ಯಾವ ಭವಭೂತಿ, ಯಾವ ಭಾರವಿ! ಈ ಕಲ್ಪನೆಯನ್ನು ಮಾಡತಕ್ಕಂಥ ಶಕ್ತಿ ಅವರು ಯಾರಿಗಿಂತಲೂ ಕಡಿಮೆ ಇದೆ ಶಂಕರರಿಗೆ. ಹೇಳ್ತಾರೆ, ಶ್ರೀಹರ್ಷನಿಗೆ ಅಪಾರವಾದ ಕಲ್ಪನಾಶಕ್ತಿ ಇತ್ತು ಅಂತ ಹೇಳಿ. ಇದಕ್ಕಿಂತಲೂ ಮೀರಿದ ಕಲ್ಪನಾಶಕ್ತಿಯೇ ಶ್ರೀಹರ್ಷನದು, ಇದಕ್ಕಿಂತಲೂ ಮೀರಿದ ಕಲ್ಪನಾಶಕ್ತಿಯೇ ಭಾರವಿಯದು ಅಥವಾ ಮಾಘನದು. ಇಂತಹ ರಸವತ್ತರವಾದ ಶ್ಲೋಕಗಳನ್ನು ಶಂಕರರ ಕಾವ್ಯ ಸಾಹಿತ್ಯದಲ್ಲಿ ನಾವು ಧಾರಾಳವಾಗಿ ನೋಡಬಹುದಾಗಿದೆ. ಅವರ ಶಿವ ಕೇಶಾದಿ ಪಾದಾಂತ ಸ್ತೋತ್ರದಲ್ಲಿ ಇರತಕ್ಕಂತಹ ಶ್ಲೋಕ ಇದು. ಅವರು ವಿಷ್ಣು ಪಾದಾದಿ ಕೇಶಾಂತ ಸ್ತೋತ್ರವನ್ನು ಮಾಡಿದರು, ಶಿವಕೇಶಾದಿ ಪಾದಾಂತ ಸ್ತೋತ್ರವನ್ನು ಮಾಡಿದರು. ಅದಕ್ಕೆ ಶಂಕರರಿಗೆ ಶಿವ ಕೇಶವರಲ್ಲಿ ಅಭೇದ ಎಂಬತಕ್ಕಂಥದ್ದು ಶಂಕರರದ್ದು. ಅದಕ್ಕೆ ನಮ್ಮ ಪರಮೇಷ್ಠಿ ಗುರುಗಳು ಸಚ್ಚಿದಾನಂದ ಶಿವಾಭಿರವ ನೃಸಿಂಹ ಭಾರತೀ ಮಹಾಸ್ವಾಮಿಗಳು ಶಂಕರಾಚಾರ್ಯರನ್ನು ಸ್ತೋತ್ರ ಮಾಡುವಾಗ ಅವರಿಗೆ ಒಂದು ವಿಶೇಷಣವನ್ನು ಹೇಳಿದರು. ವಿಷ್ಣುವೀಶ ಭೇದ ಮತಿ ವಾರಣ ಪಂಚವಕ್ತ್ರ ಅಂತ. ವಿಷ್ಣುವೀಶರಲ್ಲಿ ಭೇದಬುದ್ಧಿ ಎಂಬತಕ್ಕಂತಹ ಗಜವನ್ನು ಸಂಹಾರ ಮಾಡುವುದರಲ್ಲಿ ಸಿಂಹನಂತಹ ಅವರು ಶಂಕರರು. ವಿಷ್ಣುವೀಶ ಭೇದ ಮತಿ ವಾರಣ ಪಂಚವಕ್ತ್ರ ಅಂತ ಹೇಳಿ ಅಂತಹ ಆ ಸಾಹಿತ್ಯ ಎಂಬತಕ್ಕಂಥದ್ದು ಶಂಕರರಲ್ಲಿ ಅದ್ಭುತವಾಗಿತ್ತು. ಇದನ್ನು ಬೇರೆಲ್ಲೂ ನೋಡೋದಕ್ಕೆ ಸಾಧ್ಯವಿಲ್ಲ.